ನಂಬರ್ ಎಷ್ಟ ಅವ್ರದ್ದು ಯಾರು ತಂದ್ರೆ ತಕ್ಕಂದ್ರವ್ರು ಅದು ಮಾಹಿತಿ ಬೇಕು ನಮ್ಗೆ. ಯಾರು ಮಾಹಿತಿ ಇದ್ದವ್ರಿಗೆ ದಾಖಲೆಲ್ಲ ಒಬ್ಬರು ಮಂಜುನಾಥ್ ಅಂತಿದ್ರು ಬಹಳ ತರಲೆ ಮಂಜುನಾಥ್ ಇದ್ರು ಸರ್ ಒಳ್ಳೆ ಸೂಪರ್ ಒಳ್ಳೆ ಮನುಷ್ಯ ಯಾರು ಇಲ್ಲ. ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ ಅಲ್ಲಿಗೆ ಮಾಡ್ತಾ ಇಲ್ಲ ಅವರು ಶಬ್ದ ಮಾಡಬಾರ್ದು. ಅಲ್ಲಿ ಒಳಗಡೆ ನಮ್ದೊಂದು ಮಹದೇಶ್ವರ ದೇವಸ್ಥಾನ ಇದೆ, ಅದನ್ನ ನಾವು ಎಲ್ಲ ನವೀಕರಣ ಮಾಡಿದ್ವಿ. ಹಳೆ ಬಿಲ್ಡಿಂಗ್ ಮಾಡಿ ಇನ್ನು ಓಪನ್ ಆಗಿಲ್ಲ, ದೇವಸ್ಥಾನ ಓಪನ್ ಮಾಡಿಲ್ಲ. ಅದಕ್ಕೆ ಅಡ್ಡಿಪಡಿಸಕ್ ನೋಡ್ತಿರೋರು ಏನಿಲ್ಲ, ಮಾಮೂಲಿ ಮಲೆ ಹಿಂದೂ ಇರ್ತಕ್ಕಂಥ ದೇವರು. ನಾವಲ್ಲಿ ಮಾಮೂಲಿ ಕಾತ್ಗೆ ಟೈಮ್ ಹೋಗಿ ಉತ್ಸವ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಬರ್ತೀವಿ ಎಲ್ರು. ಒಂದು ಆಲ್ಟ್ಗೆ ಹೋಗಕ್ಕೆ ಪರ್ಮಿಷನ್ ಕೊಡಲ್ಲ ಈಗ, ಅಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ. ಅದೇ ಬೇರೆ ಹೊರಗಡೆಯಿಂದ ಬಂದು ಆಡಿ, ನೀವ್ ಹೇಳಿದ್ರಲ್ಲ ದೊಡ್ಡ ದೊಡ್ಡ ಕಾರ್ಗಳು, ಆಡಿ ಕಾರ್ಗಳು ಎಲ್ಲ ದೊಡ್ಡ ದೊಡ್ಡ ಕೋಟಿ ರೂಪಾಯಿ ಕಾರ್ಗಳು ಅಲ್ಲಿ ಬರತಕ್ಕಂಥ ಈ ರೋಡ್ಗಳು ಬರ್ತಕ್ಕಂಥ ಕೋಟಿ ರೂಪಾಯಿ ಕಾರು ಇಲ್ಲಿ ಬರ್ತಕ್ಕಂಥ ಅಂತ ಅವಕ್ಕೆಲ್ಲ ಅವಕಾಶ ಕೊಡ್ತಾರೆ. ಇಲ್ಲಿ ಸುಮಾರು ದಂಧೆಗಳು ನಡೀತದ ಒಳಗಡೆ. ಇಡಿಯವ್ರನ್ನ ಕರ್ತರಿಸಿ ಅದನ್ನ ಹಿಡಿದು ಇಲ್ಲಿ ನಮ್ಮಲ್ಲಿರೋ ಹುಡುಗರು ಒಬ್ಬರು ಒಂದು ಹಾವು ಹೊಡೆಯಲ್ಲ ಜನ, ಯಾಕಂದ್ರೆ ಅಷ್ಟು ಬುದ್ಧಿವಂತರಾಗಿದ್ದಾರೆ. ಕರ್ನರು ಸ್ನೇಕ್ಸ್ ಅವ್ರು ಕರೆಸಿ ಅವ್ರನ್ನ ಅದನ್ನ ಕಾಡಿಗೆ ಬಿಡ್ತಾರೆ. ಸರ್ ನಾನು ಈಗಲೂ ಹೇಳ್ತೀನಿ, ನಮ್ಮ ನೀವು ರಾಮಾಸ್ತ್ರದಿಂದ ನಮ್ ಕಾಡು ಉಳಿದಿರೋದು ನೋಡಿ. ಒಂದು ನಾಯಿನೂ ಇದು ಮಾಡಲ್ಲ, ನಾಯಿಗಳ ಮಾತ್ರ ಅವ್ನ್ ಬಿಟ್ಟು ಬರ್ಬೇಕಾಯ್ತು ಬಂದಿಲ್ಲ. ಎಷ್ಟು ನಾಯಿಗಳಿದ್ರು ಇವನ ಹತ್ರಕ್ಕೆ ಬತ್ತವ ಜಗದೀಶ್ ಹತ್ರ ಬಂದ್ರು ಅವರು ಜಮೀನ್ ತಕ್ಕಂದ್ರು. ಆ ಜಮೀನು ಯಾರ್ದು ಯಾರಿಂದ ಪಡ್ಕಂದ್ರು ಅವರು, ಅವ್ರು ಹೆಂಗ್ ಬಂತು ಜಮೀನು, ಅದು ನಮ್ಗೆ ಮಾಹಿತಿ ಬೇಕು. ಈ ಸರ್ಕಾರ ಅವೆಲ್ಲ ಮಾಹಿತಿ ತಕ್ಕದೀಯ ಸುಮ್ಮನೆ. ಅವ್ರು ಬಂದವನಿಗೆ ಅವ್ರವ್ನ ಬಂದ ಅವ್ನಿಗೆ ಜಮೀನು ಕೊಡ್ಬಿಟ್ರು, ಜಮೀನು ಅವ್ನು ಮಾಡಿದ್ದ ಬಂದು ಇಲ್ಲಿ ಅವ್ನು ಬೆಳೆ ಮಾಡಿದ್ದ ಸರ್. ನಮ್ಮೂರಲ್ಲಿ ಅವ ಬೆಳೆ ಮಾಡಿತ್ತಲ್ಲ ಜಮೀನು, ಅವ ಬೆಂಗಳೂರಿರ ಅವ ಈ ಬಾಚಳಿ ಅಡ್ರೆಸ್ ಹೇಳ್ಬಿಡಲಿ ಅವ ಬಂದು ಜಮೀನು ನನ್ನ ಹತ್ರ ಮಾಡಿದ್ದಿ ಅಂತ ಸರ್ವೆ ನಂಬರ್ ಇಷ್ಟೊತ್ತು ಹೇಳ್ಬಿಡಲಿ ಅಮ್ಮ. ಸೆನ್ಸಿಟಿವ್ ಜೂನ್ ಅಂತ ಮಾಡಿದ್ರಲ್ಲ ಸರ್ಕಾರ, ಸರ್ಕಾರ ಸೆನ್ಸಿಟಿವ್ ಜೂನ್ ಅಂತ ಮಾಡಿದ್ಮೇಲೆ ಆ ಆಸ್ತಿನ ಅದ್ರೊಳಗಡೆ ಇರ್ತಕ್ಕಂಥ ಆ ಗ್ರಾಮದಲ್ಲಿ, ಈಗ ಅಲ್ಲಿ ಒಳ ಕಾಡೊಳಗಡೆ ಗ್ರಾಮಗಳ ಎಲ್ಚಟ್ಟಿ ಇದೆ, ಚಿಕ್ಕಳ್ಳಿ ಇದೆ, ಮಂಗಳ ಇದೆ, ಆ ಗ್ರಾಮದವರೇ ತಗೊಂಡು ಅದನ್ನು ಅವರೇ ಉಪಯೋಗಿಸ್ರೆ ಅದು ಒಂಥರ ಸರಿ. ಇದು ಹೊರಗಡೆಯಿಂದ ಬಂದು ಬೇರೆ ಯಾವುದೋ ನಮ್ಮ ರಾಜ್ಯದನ್ನ ಅಲ್ಲ, ರಾಜ್ಯದಲ್ಲಿದ್ದವರು ಕೂಡ ಬೇರೆ ರಾಜ್ಯದವರು ಬಂದು ಇಲ್ಲಿ ಬಿಸ್ನೆಸ್ಗೋಸ್ಕರ ಅವರು ಅವರ ಹಣದ ಒಂದು ಇದಕ್ಕೋಸ್ಕರ ಬಂದು ಇಲ್ಲಿ ಜಮೀನು ಮಾಡಿ ನಮ್ಗಳಿಗೂ ತೊಂದರೆ ಕೊಡ್ತಾರೆ, ಪ್ರಾಣಿಗಳಿಗೂ ತೊಂದರೆ ಕೊಡ್ತಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಸರ್ಕಾರ ಸೆನ್ಸಿಟಿವ್ ಜೂನ್ ಅಂತ ಮಾಡಿದ್ಮೇಲೆ ಯಾವ ಕಾರಣಕ್ಕೂ ಅದನ್ನು ಅವನು ಪರಬಾರ ಮಾಡಬಾರ್ದು ಬೇರೆಯವ್ರಿಗೆ. ಅದಿಲ್ಲ ಅಂದರೆ ಸರ್ಕಾರಕ್ಕೆ ಕೂಡ ಅವನು ಅದನ್ನು ಕೊಡಬೇಕು, ಸರ್ಕಾರನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಯ್ತು. ಯಾಕೆ ಹೇಳಿ, ಅದನ್ನು ಸರ್ಕಾರ ಬೇರೆಯವ್ರಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಿಡದೇನೆ ಸರ್ಕಾರ ಅದನ್ನು ಏನು ನೀವು ಕೊಡ್ತಾ ಇದೆಯಪ್ಪ ಅದನ್ನು ನಮಗೆ ಕೊಡು ಸರ್ಕಾರಕ್ಕೆ ಅಂತ ಸರ್ಕಾರನೇ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್. ಸರ್ಕಾರ ಮಾಡಿದ್ದು ಅದನ್ನ ಉಳಿಸ್ಕೋಬೇಕು ಸರ್ಕಾರ ಇರಬೇಕು. ಹಾಂ, ಕಾಡು ಊರಿಗೆ ಅನುಕೂಲ ಆಗುತ್ತೆ, ಕಾಡಿದ್ರೆ ನಾಡು ಚೆನ್ನಾಗಿರ್ತದೆ. ಈಗ ಒಳಗಡೆ ಕಾಡು ಒಳಗಡೆ ಹೋಗಿ ಇವರೆಲ್ಲ ವ್ಯವಸಾಯ ಮಾಡೋಕೆ ಕರಿಕೊಂಡ್ರೆ ಕಾಡಲ್ಲಿ ಇಂಪ್ರೂವ್ ಆಗುತ್ತೆ, ಕಾಡು ಆಗಲ್ಲ. ಮಾಡಂಗಿಲ್ಲ ಹೇಳಿ ಸರ್. ಈಗ ಸಂಜೆ ಗುಬ್ಬಿ ಅವ್ರಿಗೆ NOC ಕೊಟ್ಟಿಲ್ಲ ಪಂಚಾಯತ್ನಿಂದ, ಸೊ ನೀವು ಅದ್ರ ಬಗ್ಗೆ ಮಾತಾಡಿದ್ದೀರಾ ಸರ್ಕಾರಕ್ಕೆ? ಸರ್, ಚಿಕ್ಕಲ್ಚಡ್ಡಿ ಬಂದು ಬಾಚಳ್ಳಿ ಪಂಚಾಯತಿ ವ್ಯಾಪಿಸಿರೋದು, ಇದು ಬಾಚಳ್ಳಿ ಪಂಚಾಯತಿಯಿಂದ ಯಾವುದೇ ರೀತಿ NOC ಅವ್ರು ತಗೊಂಡಿಲ್ಲ, ಕೊಡ್ದವರೇ ಅವ್ರು ಕಟ್ಟಿದ್ದಾರೆ. ಹೌದು, ಇಲ್ಲಿಗಲ್ ಆಗಿ ಮಾಡಿರೋದು ಅದು ಬಿಲ್ಡಿಂಗ್, ಅದು ಇಲ್ಲಿಗಲ್ ಆಗಲ್ಲ. ಸೊ ನೀವು ಏನ್ ಆಕ್ಷನ್ ತಗೊಂಡಿದ್ದೀರಾ ಸರ್? ನಾವು ಅವ್ರಿಗೆ ಹೇಳಿದೀವಿ ಹಿಂಗೆ ಸರ್, ಇದೆಲ್ಲ ಮಾಡೋದು ತಪ್ಪು, ನೀವು ಅಕ್ರಮವಾಗಿ ಮಾಡಬಾರ್ದು, ನೀವು ಒಬ್ಬರು ಬುದ್ಧಿಜೀವಿಗಳು, ಪ್ರಾಣಿಗಳ ಬಗ್ಗೆ ನಿಮಗೆಲ್ಲ ಮನವರಿಕೆ ಇದೆ, ನೀವು ಮತ್ತು ಚಿರತೆ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಬರೆದಿದ್ದೀರಾ ನೀವು ಒಂದು, ನಮ್ಗೆ ಭಾಳ ಸಂತೋಷ. ಬಟ್ ಈ ಥರ ಮಾಡಬೇಡಿ ಸರ್, ಇದನ್ನ ದಯವಿಟ್ಟು ಫೆನ್ಸಿಂಗ್ನ ತೆರವು ಮಾಡಿಕೊಡಿ ಅಂತಲೂ ಕೇಳಿದ್ದೀನಿ. ಆಯಿತು, ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಈಗ ಮೊನ್ನೆನೂ ಆಣೆ ಬಂದು ಫೆನ್ಸ್ನ ಹೊಡೆದಾಕಿದೆ, ಫೆನ್ಸ್ನ ಹೊಡೆದಾಕಿದೆ, ಆ ಫೆನ್ಸಿಂದನೇ ತೊಂದರೆ ಪ್ರಾಣಿಗಳಿಗೆ. ಅಲ್ಲ, ಇದಾಗಿದೆಯಲ್ಲ ಸರ್, ದಾಳಿಗಳಾಗಿದೆಯಲ್ಲ, ಹುಲಿ ದಾಳಿ ಆಗಿದೆಯಲ್ಲ, ಎರಡು ಮೂರು ಕಡೆ ನಮ್ಮ ಚೌಡಹಳ್ಳಿ, ಇವಾಗ ಮೊನ್ನೆ ಎರೂರು ಲಗದ ಕೆಬ್ಬೇಪುರ ಎರೂರು ಈ ಕಡೆ ಎಲ್ಲ ಎಲ್ಲಾ ಕಡೆ ಹುಲಿ ದಾಳಿಗಳು ಆಗಿ ಆಯ್ತದೆ. ಇವಾಗ ಏನಾಗಿದೆ, ಮನ್ಸಿನ ಮೇಲೆ ಬಿಡ್ತಾವೆ ಬದಘಟ್ಟ ಆ ಏರಿಯಾದಲ್ಲೇ ನೆಟ್ ಅವು ಉಪ್ಪರ್ ಸೈಡ್ ಹೋಗೋ ಸಾಕು ಕಾರ್ ನೋಡಕ್ಕ ಆನೆಗಳು. ಅದಾದ ಊರೊಳಗೆ ಅದಾದ ಏನ್ ಮಾಡ್ದ ಎಲ್ಲ ಊರೊಳಗೆ ತಿರ್ತವ, ಅದು ನಮ್ಗೆ ತೊಂದರೆ ತಾನೆ ರೈತರಿಗೆ.
ಈಗ ನಮ್ಗೆ ಹುಲಿ ಭಯ ಚಿರ್ತ ಬೈಕನೋ ಆನನೋ ಕಾಯಕ್ಕೆ ಹೋಗೋಕ್ಕಾಗಲ್ಲ, ಜಮೀನ್ಗೆ ಬೆಳೆನೆಲ್ಲ ನಾಶ ಮಾಡ್ತಾವ. ಆದ್ರೆ ಇವರು ಸರ್ಕಾರದಿಂದ ಯಾರು ಕೊಟ್ಟಿದ್ರು ಅವ್ರಿಗೆ ಪರ್ಮಿಷನ್, ಆ ಜಮೀನು ಯಾರ್ದು? ಇದ್ರ ಬಗ್ಗೆ ನಮ್ಮ ಮಾಜಿ ಎಮ್ ಎಲ್ ಎರು ನಿರಂಜನ್ ಕುಮಾರ್ ಕೂಡ ಸದನದಲ್ಲಿ ಮಾತಾಡಿ ಗಮನ ಸೆಳೆದ್ರು ಇದ್ರ ಬಗ್ಗೆ. ಈ ಕಾಡಂಚಿನ ಗ್ರಾಮ ಸೆನ್ಸಿಟಿವ್ ಜೇನು ಏನಾಗಿದೆ ಇದು ಬಾಚಾಡಿ, ಅದ್ರ ಬಗ್ಗೆನು ಕೂಡ ಗಮನ ಸೆಳೆದಾರೆ. ಯಾಕಂದ್ರೆ ಯಾರು ವೈಯಕ್ತಿಕವಾಗಿ ರೈತರು ಸರ್ಕಾರಕ್ಕೆ ಜಮೀನ್ ಕೊಟ್ಬಿಡದಾರೆ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು. ಗ್ರಾಂಟೆಡ್ ಲ್ಯಾಂಡ್ಗಳು ಕೊಡ್ತಾರಲ್ಲ, ಗ್ರಾಂಟೆಡ್ ಲ್ಯಾಂಡ್ಗಳು ಇಲ್ಲಿ ಅಕ್ಕಪಕ್ಕ ಹಳ್ಳಿವರೆಗೆ ಆಗ್ಬೇಕು, ಚಿಕ್ಕ ಸಿಟಿಲಿ ಅಲ್ವಾ ಹೌದಲ್ವಾ? ಅವ್ರಿಗೆ ಫಸ್ಟ್ ಇಷ್ಟು ಕಿಲೋಮೀಟರ್ ವ್ಯಾಪ್ತಿ ಅಂತ ಇರುತ್ತೆ ಗ್ರಾಂಟೆಡ್ ಲ್ಯಾಂಡ್ ಬಿಟ್ಬಿಟ್ಟು ಸರ್ ಅಲ್ಲಿ ಗುಂಡ್ಲಿಪೇಟೆಯಲ್ಲಿ ಇರೋಂಗೆ ಅಥವಾ ಅದರಿಂದ ಆಚೆ ಇರೋಂಗೆ ನಗರದಲ್ಲಿ ಇರೋಂಗೆ ಅವನ್ನೆಲ್ಲ ಗ್ರಾಂಟೆಡ್ ಲ್ಯಾಂಡ್ ನಮ್ಮ ಚಿಕ್ಕ ಸಿಟಿಯಲ್ಲಿ ಇರೋರ್ಗೆ ಬೆಂಗಳೂರಲ್ಲಿ ಇರೋರ್ಗೆಲ್ಲ ಗ್ರಾಂಟೆಡ್ ಲ್ಯಾಂಡ್ ಸದ್ಯ ಅದು ಹೆಂಗ್ ಕೊಡ್ರು ಫಾರೆಸ್ಟ್ ವ್ಯವಸಾಯ ಮಾಡ್ತಾರ, ರಾಗಿ ಜೋಳನ ಬೆಳೆದಾರ ಅವ್ರು ಇಲ್ಲಿ. ಸರ್ ನಾವೊಂದು ಕೇಳೋದು, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಎಲ್ಲ ಹೇಳಿದ್ದೀರಾ? ನಮ್ಮ ಹೆಸರು ನನ್ನ ಹೆಸರು ಮಣಿಕಂಠ ಅಂತ ಸರ್. ಇದು ಚಾಮರಾಜನಗರ ಕುಂಡ್ಲಪೇಟೆ ತಾಲೂಕಲ್ಲಿ. ಅದು ನಮ್ಮ ಭಾಗದಲ್ಲಿ ಅಂದರೆ ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಇದು ಈ ಜಗತ್ತಿಗೆ ಒಂದು ಫೇಮಸ್ ಆಗಿರೋಂಥ ಬಂಡೀಪುರ ಅರಣ್ಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಇಲ್ಲೇನು ಮಾಡಿದ್ದಾರೆ, ತಿಳಿದಂಥ ವಿಜ್ಞಾನಿ ಅದ್ರ ಬಗ್ಗೆ ಅಧ್ಯಯನ ಮಾಡೋವಂಥ ವ್ಯಕ್ತಿಗಳೇ ತಪ್ಪು ಮಾಡಿದ್ರೆ ಯಾರು ಸಂಜಯ್ ಗುಪ್ತಿ ಅಂತ ಇರ್ಬೋದು ಬಹುಶಃ ಅವ್ರ ಹೆಸರು. ಅವರು ಎಲ್ಲದ್ರ ಬಗ್ಗೆನೂ ಚಿರತೆಯದ ಬಗ್ಗೆ ಬುಕ್ಸ್ ಬರ್ತಿದ್ದೀನಿ ಅಂತಾರೆ. ಬಟ್ ಅವರೇ ಆ ಕೆಲಸ ಮಾಡಿದ್ರೆ ಇನ್ನು ನಮ್ಮಂಥ ಮೊಟ್ರ ಜನಗಳು ಹಸು ಮೇಯ್ಸಕ್ಕೆ ಹೋದರೆ ಈಚೆ ಕಟ್ಬಿಡ್ತಾರೆ ಅಪ್ಪ ನಮ್ಮ ರೈತರದ. ಬಟ್ ಅವ್ರಿಗೆ ಸರ್ಕಾರಕ್ಕೆ ಯಾವ ಮಟ್ಟಕ್ಕಿದೆ ನೋಡಿ, ಅವ್ರನ್ನ ಕಾಡನ್ನೇ ವಶಪಡಿಸ್ಕೊಡೆ ಅಂತ ಸರ್ಕಾರ ಬಿಡ್ತಾ ಇದ್ದ, ಇಲ್ಲ ಇವ್ರು ಬೇಜವಾಬ್ದಿರ್ತಾನೆ, ಇಲ್ಲ ಸರ್ಕಾರದ್ದು ಬೇಜವಾಬ್ದಿರ್ತಾನೆ ಇದ್ದು ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋದು ಪ್ರಾಣಿ ಕುಲಕ್ಕೆ ಹಾನಿಕರದು. ದಯಮಾಡಿ ಅದನ್ನು ಸರ್ಕಾರ ಈಗಲೂ ಎಚ್ಚರಿಸ್ಕೊಂಡು ಅದನ್ನ ತೆರವು ಮಾಡಿದ್ರೆ ಅಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆಯ್ತೆ, ಅಲ್ಲೇ ಯಾವಾಗಲೂ ನೀರನ್ನ ಕುಡಿಯಕ್ಕೆ ಬಿಟ್ಟಿದ್ದು. ಬಟ್ ನೋಡೋರಿಗೆಲ್ಲ ಒಂದು ಸ್ವಲ್ಪ ಐಬೋ ಆಯಿತು ಅದು ನೋಡಬೇಕಾದ್ರೆ. ಫಾರೆಸ್ಟ್ ಇಲಾಖೆ ತುಂಬ ಅದಗೆಟ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಸಾಯಂಕಾಲ 12 ಗಂಟೆ 10:30 ರಾತ್ರಿ ಆಯಿತು ಅಂದರೆ ಡಿಪಾರ್ಟ್ಮೆಂಟ್ನವರು ಒಳ್ಳೊಳ್ಳೆ ಕಾರ್ಗಳನ್ನ ದುಡ್ಡನ್ನ ಒಳ್ಳೊಳ್ಳೆ ಎಫಿಷಿಯಲ್ ಆಗಿರೋರನ್ನೆಲ್ಲ ಬಿಡ್ತಾರೆ. ಬಟ್ ನಮ್ಮ ರೈತರು ಹಸು ಮೇಯಿಸ್ಕೋಬತ್ತೀನಿ ಅಂದರೆ ಅವ್ರನ್ನ ಬಿಡಲ್ಲ. ಈ ಸಂಜಯ್ ಗುಪ್ತಿ ಅವ್ರನ್ನ ದಯಮಾಡಿ ಅವರು ವೈಯಕ್ತಿಕವಾಗಿ ತಗೊಂಡು ಅದನ್ನ ತೆರವು ಮಾಡಿದ್ರೆ ಸರಿ, ಇಲ್ಲ ಗ್ರಾಮಸ್ಥರೆಲ್ಲವೇ ಇನ್ನೊಂದಿನ ಮುತ್ತಿಗೆ ಹಾಕಿ ಅದನ್ನ ಓನಾಗಿ ಕೇಳಬೇಕಾಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಬೇಕು ಅದಕ್ಕೆಲ್ಲವೇ. ಕೆಲವು ಸೀಮಿತ ಪ್ರದೇಶಗಳು ಬಿಟ್ಟರೆ ಬೇರೆ ಕಡೆ ನಮ್ಮ ಜನಗಳನ್ನ ಹೋಗ್ಬಿಡಲ್ಲ, ಒಪ್ಕೊಳ್ಳೋಣ. ಈಗ ಅಲ್ಲಿ ವಾಸ ಇದರ ಏನಿದ್ದಾರೆ ಅವ್ರಿಗೆಲ್ಲ ರೇಷನ್ ಕಾರ್ಡ್, ಐ ಡಿ ಕಾರ್ಡು, ಆಧಾರ್ ಕಾರ್ಡ್ ಇದೆಲ್ಲ ಹೇಗೆ ಸಾಧ್ಯ ಸರ್? ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದು, ನನ್ನ ಹೆಂಡತಿದು ನೇಮ್ ಡಿಲೀಟ್ ಆಗಿದೆ ರೇಷನ್ ಕಾರ್ಡಲ್ಲಿ. ಅದಕ್ಕೆ ಒಂದು ವಾರದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಸರ್ವರ್ ಬಿಜಿ ಸರ್ವರ್ ಬಿಜಿ. ನಮಗೆ ರೇಷನ್ ಸಿಗ್ತಾ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೈ ಮುಗಿದು ಕುಳ್ತಿದ್ದೀವಿ. ಇವ್ರಿಗೆಲ್ಲ ಇದು ಹೇಗೆ ಸಾಧ್ಯ? ಇವ್ರು ಹೋಗಿ ಮಾಡ್ತಾರ? ಇದು ಎಲ್ಲ ದಂಧೆ ಮುಖಾಂತರನೇ ಅವ್ರು ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದು ಇದೇ ರೀತಿ ಆದರೆ ನಮ್ಮ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗ್ತದೆ, ನಮ್ಮ ದನಕರುಗಳಿಗಂತೂ ಭಾಳ ಕಷ್ಟ ಆಗ್ಬಿಟ್ಟಿದೆ. ಈಗ ಆಗಾಗಲೇ ಈಗ ನಾವು ಏನು ನಾಡಸು ಅಂತ ಹೇಳ್ತಿದ್ದೀವಿ, ಅದೆಲ್ಲ ಆಗಲೇ ಕೊನೆ ಹತ್ಬಿಟ್ಟಿದೆ. ಜಾಗ ಎಲ್ಲ ಮೇಯಿಸೋದಕ್ಕೆ ಎಲ್ಲ ಇಲಾಖೆಯ ಹುಲಿಗಳಾಗಲಿ ಚಿರ್ತೆದಾಗಲಿ ಮಾರ್ನಿಂಗ್ ವಾಕಿಂಗ್ ಹೋಗೋರೆಲ್ಲ ನಿಲ್ಲಿಸ್ಬಿಟ್ರಿ ಇವಾಗ. ಯಾಕಂದರೆ ಅಲ್ಲಿ ನಾವು ಅಲ್ಲಿ ಹುಲಿ ನೋಡ್ದ ಅಂತಾರೆ, ಇಲ್ಲಿ ಚಿರತೆ ನೋಡ್ದ ಅಂತಾರೆ. ಇನ್ನು ಪ್ರತಿ ಮನೇಲಿ ನೋಡಿ ಬಿ ಪಿ ಶುಗರ್ ಸಿಕ್ಕೇ ಸಿಗ್ತಾರೆ, ಅವರೆಲ್ಲ ಎಲ್ಲೂ ವಾಕಿಂಗ್ ಮಾಡೋಕ್ಕಾಗುತ್ತೆ? ಇವತ್ತಿನ ಆಹಾರ ಕ್ರಮ ಹಂಗಿದೆ ಸರ್, ನಮ್ಮ ಸ್ಥಳೀಯರಿಗೆ ಯಾವುದೇ ಅನುಕೂಲ ಇಲ್ಲ, ಯಾವುದೇ ಸಹಕಾರ ಇಲ್ಲ. ಹಾಗಾಗಿ ತಮ್ಮ ಹೆಸರು ಶಿವಮಲ್ಲಪ್ಪ ಅಂತ ಸರ್.